ನಾನೊಬ್ಬ ರೈತನು ನಾವು ಮಾಡ್ಕೊಂಡು ಬಂದಿರೋದು ನಮ್ಮ ತಾತನವರು ಮಾಡಿರೋದನ್ನ ನಾನು ಹೇಳ್ತಾ ಇದ್ದೀನಿ. ಇವಾಗ ಎಲ್ಲ ಎತ್ತುನೂ ದೇವ್ರ ಯಾಕೆ ಹಾಕಲ್ಲ, ಎಲ್ಲ ಕಲ್ಲಕ್ಕೂ ಯಾಕೆ ನಾವು ಪೂಜೆ ಮಾಡಬಾರ್ದು, ಹೆಂಗೆ ಕೂಟ ಮಾಡೋದು ಅಂತ ಹೇಳ್ತೀನಿ ಕೇಳಿದ್ರೆ ಏನು ಮೇಯ್ನ್ ನೋಡ್ಬೇಕಂದ್ರೆ ಫಸ್ಟ್ ಪ್ರಪ್ರಥಮ ಎತ್ತು ಬೆಳೆಯೋದು ಬೆಳೀತದ ಇಲ್ಲ ಇದು ಅನ್ನೋದು ನೋಡ್ಬೇಕಂದ್ರೆ ಇದಕ್ಕಿನ್ನ ಬಹುಮುಖ್ಯ ಫಸ್ಟ್ ಆಫ್ ಆಲ್ ನಾವು ಎತ್ತಲ್ಲಿ ಹಿಡಿಯಕ್ ಹೋಗಿದ್ದೀರಣ್ಣ ಫಸ್ಟ್ ನಾವು ನೋಡೋದೆ ಸುಳಿಗಳು. ಸುಳಿಗಳನ್ನ ಮದುವೆಗೆ ಹೋಗೋಣ. ಪ್ರವೇಶಿಕ ಪೆಟ್ರೋಲ್ ಬಂಕ್ ಉದ್ಘಾಟನೆಕ ಓಕೆ ಇಂತದೇ ಅಂತದ ಅಣ್ಣಮ್ಮ ಊರ ಹಬ್ಬಗಳು ಎಲ್ಲದಕ್ಕೂ ಹೋಗೋದು. ಒಂದು ತಿಂಗಳಲ್ಲಿ ಇವ ಮನೆಯಲ್ಲಿ ಇರೋದೆ ಒಂದು ರಾಮನ್ ಜೊತೆ ನಿಂತಿದ್ದೀನಿ. ಇದು ಇದು ಬರ್ತೋ ಸಂತೋಷ ಅವ್ರದ್ದು ಒಂದು ಪ್ರೀತಿಯ ಪ್ರೀತಿಯ ನೀವು ಇದನ್ನ ಹಸು ಅಂತಾನೆ ಹೇಳ್ತೀರಾ ಇಲ್ಲ ನೀವ್ ಏನ್ ಹೇಳ್ತೀರಾ? ಮನೆ ಮಕ್ಕಳಲ್ಲ ನಿಮ್ಗೆ ಇವರು? ಹಾ ಹೌದಣ್ಣ. ಅಲ್ಲ ಇವತ್ತು ನೀವೇನಂತೀರಿ ಇಷ್ಟು ಗಾತ್ರದ ಎತ್ತು, ಹತ್ತು ಜನ ಅಲ್ಲ ನೂರು ಜನ ಬಂದ್ರು ಹಿಡಿಯಕ್ಕಾಗಲ್ಲ ನಾವು ರಾಂಗ್ ಮಾಡ್ತೀವಿ. ನೀವು ನೋಡ್ಬೋದು ಹೌದು ಸಾಧು ಗುಣವಾಗಿದೆ. ನನಗೆ ಹೇಳಿ ಸಂಪೂರ್ಣ ವಿವರಣೆ ಕೊಡಿ, ಇವರಿಬ್ರು ಏನೇನು ವಿಶೇಷತೆ ಹೊಂದಿದ್ದಾರೆ ಅಂತ. ಅಣ್ಣ ನಾವು ಈ ಎತ್ತು ಕೂಟ ಮಾಡಾದ್ಮೇಲೆ ಸುಮಾರು ಜನ ಏನಂದ್ರು ಅಂದರೆ ಈ ಒಂದು ಕೂಟನ ಇವೊಂದು ಇದ ಅಂತಂದ್ರು. ಇವತ್ತು ಇವೆರಡು ಕೂಟ ಬಿದ್ದು ಇವು ಹೋಗ್ದಿರೋ ಇರೋ ಜಾಗ ಇಲ್ಲ, ಇವು ಮೆರಿದಿರ ಇರೋ ಇದಿಲ್ಲ, ಅಷ್ಟು ಊರುಗಳತ್ತ ಅಷ್ಟು ಫಂಕ್ಷನ್ ಮಾಡೋಣ. ಸೊ ಈ ಹೋರಿಗಳನ್ನ ಜೊತೆ ಹಾಕೋದು ಅಂದ್ರೆ ಒಂದು ಕಲೆ ಅಂತ ಹೇಳ್ಬೋದು. ಯಾಕಂದ್ರೆ ತುಂಬಾ ಜನ ರೈತರುಗಳು ಹೋರಿ ಸಾಕೋರಂತವರು ಬೇರೆ ಬೇರೆ ಊರುಗಳಿಗೆ ಹಳ್ಳಿಗಳಿಗೆ ಹೋಗಿ ಅವರ ಹತ್ರ ಇರೋಂತ ಒಂದು ಎತ್ತಿಗೆ ಇವತ್ತವರ್ಗು ವಿಧಾನಸೌಧದಲ್ಲಿ ತಂಟೆ ಹೊಡೆಸಿರಲಿಲ್ಲ. ಓಕೆ, ಎತ್ತು ಕರ್ಕೊಂಡು ಹೋಗಿ ಅಲ್ಲ ಮನುಷ್ಯರೇ ಹೋಗಿ ವಿಧಾನಸೌಧದಲ್ಲಿ ಹೋಗಿ ತಂಟೆ ಹೊಡೆದ್ ಮೆರವಣಿಗೆ ಮಾಡಿಸಿದ ಪ್ರಪ್ರಥಮ ನಮ್ಮ ರಾಮ ಲಕ್ಷ್ಮಣ ಮೊನ್ನೆ ಅದನ್ನು ಅವರೇ ಅಲ್ಲಿ ಹೇಳ್ತಾರಲ್ಲ ಇವತ್ತವರೆಗು ಯಾರು ಇರ್ತಲ್ಲ ಇವತ್ತವರೆಗೂ ಯಾರು ಮಾಡಿರಲಿಲ್ಲಪ್ಪ ಇದು ಅಂತಂದ್ರೆ. ಕೂಟ ಅಂದ್ರೆ ಏನು ಅಣ್ಣ? ಕೂಟ ಅಂದ್ರೆ ಇವಾಗ ನೋಡ್ರಿ, ಇವೆರಡೆತ್ತು ನಾವೇನು ಒಂದ್ರಕ್ಕೊಂದು ಹಾಕಿದಿರಲ್ಲ ಇದೇ ಕೂಟ. ಕೂಟ ಇದು ಕೂಟ ಮಾಡೋದು ಒಂದು ಕಲೆ ಅಲ್ವಾ? ಹೌದಣ್ಣ, ಅದೇ ಬಹುಮುಖ್ಯ. ಇವಾಗ ಇವು ಬಮ್ಮ ನೀವು ಕಾಕೋಣ ಕೂಟ ಮಾಡುವಾಗ ಏನೇನು ನೋಡಿ ಏನೇನು ನೋಡ್ತೀರಾ? ಫಸ್ಟ್ ಈಗ ಫಸ್ಟ್ ಒಂದು ಸೆಲೆಕ್ಟ್ ಮಾಡ್ಕೊಳ್ತೀರಾ ಅಲ್ಲ, ಅದಾದ್ಮೇಲೆ ನಾವು ಹೆಂಗೆ ಅಂತ ಅಂದ್ರೆ ಕೂಟ ಮಾಡೋದು ಎತ್ತು ಹೆಂಗೆ ಕೂಟ ಮಾಡೋದು ಅಂತ ಹೇಳ್ತೀನಿ ಕೇಳಿದ್ರೆ, ಇವಾಗ ನಮಗೆ ಒಂದು ಎತ್ತು ತಗೊಂಡಿರ್ತೀರಿ, ಈ ಎತ್ತು ಬೆಳವಣಿಗೆನಲ್ಲಿ ಚೆನ್ನಾಗಿ ಬರ್ತದೆ, ಓಕೆ ಇದು ಒಂದು ದಿನ ರಾಜ್ಯದ ಮೇಲೆ ಹೆಸರು ಹೇಳ್ತದೆ ಅಂದರೆ ನಾವು ಅದ್ರ ಹುಡುಕ್ತೀರಿ ಎತ್ತು. ಏನು ಮೇಯ್ನ್ ನೋಡ್ಬೇಕಂದ್ರೆ ಫಸ್ಟ್ ಪ್ರಪ್ರಥಮ ಎತ್ತು ಬೆಳೆಯೋದು ಬೆಳೀತದ ಇಲ್ಲ ಇದು ಅನ್ನೋದು ನೋಡ್ಬೇಕಂದ್ರೆ ನೋಡ್ರಿ ಈ ಗಿಣ್ಣು ಗಿಣ್ಣು ನೋಡ್ತೀರಾ? ಈ ಗಿಣ್ಣು ನಾನು ನಿಮ್ಗೆ ಏಕಲವ್ಯನಿಗೂ ತೋರಿಸಿದ್ದೆ ನೋಡ್ರಿ. ಈ ಗಿಣ್ಣು ಹೆಚ್ಚು ಹುಟ್ಟಿದವಾಗ ಕರ ಬೆಳವಣಿಗೆ ಆಗ್ತದೆ ಅಂತ. ಓಕೆ ಇದು ಆಮೇಲೆ ಇದು ಈ ಲೆಂತು ನೀವು ನೋಡ್ಬೋದು ಕಂಬ ಕಂಬ ಈ ಕಾಲು ಕಂಬ ಅಂತೀರಿ ನೋಡ್ರಿ ಇವಾಗ ದಪ್ಪ ಅದು. ಆಮೇಲೆ ಹೆಂಗಮ್ಮ ಅದು ಈ ಅರಿ ಅಂತೀರಿ ನೋಡ್ರಿ ಇದು ಇದು ನೋಡ್ರಿ ಕರೆಕ್ಟಾಗಿ ಇವಾಗ ನಾವು ಇಲ್ಲಿಂದ ಹೆಂಗೆ ಇಟ್ಕೊಂಡ್ರೆ ಒಂದು ಬಾರ್ ಬಾರ್ ಬರಬೇಕು, ಬಾರ್ಕಿನ್ನ ಹೆಚ್ಚು ಬರ್ತವೆ ಕೆಲವು. ಸರಿ ಸರಿ, ಅರಿ ಹೆಚ್ಚು ಅಂತ ನಾವು ಅಂತೀರಿ ಈ ಅರಿ ಹೆಚ್ಚಿರಬೇಕು. ಆಮೇಲೆ ನೋಡ್ರಿ ಈ ನಡ ಈ ಶೇಪ್ ಬಂದ್ಬಿಟ್ಟು ನೋಡ್ರಿ ರೌಂಡ್ ಬರ್ಬೇಕು ಹಿಂಗೆ ಅರ್ಧ ಚಂದ್ರ ಇದ್ದಂಗೆ. ಅದೇ ನಾವು ಕುದುರೆ ನೋಡ್ದಂಗೆ ಅನ್ಸುತ್ತೆ. ಹಾ ಹೌದು, ಎರಡು ಎತ್ತಿಗೂ ನೋಡ್ರಿ ಇದು ಹಿಂಗೆ ಬರಬೇಕು ಚಂದ್ರ ಇದ್ದಂಗೆ. ಇದಕ್ಕಿನ್ನ ಬಹುಮುಖ್ಯ ಫಸ್ಟ್ ಆಫ್ ಆಲ್ ನಾವು ಎತ್ತಲ್ಲಿ ಹಿಡಿಯಕ್ಕೆ ಹೋಗಿದ್ದೀರಣ್ಣ ಫಸ್ಟ್ ನಾವು ನೋಡೋದೆ ಸುಳಿಗಳು. ಸುಳಿಗಳನ್ನ ಸುಳಿ ಸುಳಿ ಈ ಈ ಎತ್ತಿಗೆ ದಾವಣಿ ಸುಳಿ ಐತೆ. ದಾವಣಿ ಸುಳಿ ಏನು ದಾವಣಿ ಸುಳಿ ಅಂದ್ರೆ ನೋಡ್ರಿ ಇಲ್ಲೊಂದೈತೆ ಸುಳಿ, ಇಲ್ಲೊಂದೈತೆ, ಇದೆರಡು ಒಂದೇ ಲೈನ್ಗೆ ಸಿಗ್ತದೆ. ಸರಿ ಸರಿ, ಇದು ಇದೇ ಸುಳಿ ಇಲ್ಲಿದ್ರೆ ತಪ್ಪಾಗ್ತದೆ. ಈ ನಡೆಯಿಂದ ಈಚೆಗೆ ನೋಡ್ರಿ ಹಿಂಗೆ ಕೈಯಿಟ್ಟು ನಾಲ್ಕು ಬೆಟ್ಟು ಬಿಟ್ಟು ಮುಂದಕ್ಕೆ ಇರಬೇಕು ಸುಳಿ. ಇಲ್ಲಿ ನೋಡಿ ಇಲ್ಲಿಂದ ಈಚೆಗೆ ಇರಬೇಕು ಸುಳಿಗಳು. ಇದು ಇದು ಭಾಳ ಒಳ್ಳೆಯದು. ಇದೇನು ಒಳ್ಳೆಯದು ಅಂತಂದರೆ ಈ ದಾವಣಿ ಸುಳಿ ಇದ್ದರೆ ನಮ್ಮ ದಾವಣಿನಲ್ಲಿ ಯಾವತ್ತೂ ದನ ಖಾಲಿ ಆಗಲ್ಲ. ಓಹೋ, ದನ ಯಾವತ್ತೂ ಖಾಲಿ ಆಗಲ್ಲ. ಖಾಲಿ ಆಗಲ್ಲ ಅಂದರೆ ಅರ್ಥ? ಎತ್ತು ಬರ್ತಾ ಇರ್ತವೆ ಹೋಗ್ತಾ ಇರ್ಬೋದು, ಬಟ್ ದನ ಇಲ್ದಿರ ಇರೋ ದಿನ ಇರಲ್ಲ ಈ ದಾವಣಿ ಸುಳಿ ಇರೋ ಎತ್ತು ಮನೆಯಲ್ಲಿದ್ದರೆ. ಓಹೋ, ನಿಮ್ಮ ಮನೆಯಲ್ಲಿ ಒಂದು ಯಾವುದಾದ್ರೂ ಒಂದು ಹಸು ಇದ್ದೇ ಇರುತ್ತೆ ಅಂತ? ಅಲ್ಲಲ್ಲ, ಹ್ಞೂ ಇದ್ದೇ ಇರ್ತದೆ ಅಂದರೆ ಇದು ದಾವಣಿ ಸುಳಿ ಸಂಕೇತ. ಆಮೇಲೆ ನೋಡ್ರಿ ಮನೆ ಹಾಲು ತುಂಬಿರುತ್ತೆ ಅನ್ನೋ ತುಂಬಿರ್ತೈತೆ ಅಂತ. ಇಲ್ಲಿ ಇಲ್ಲೊಂದು ಸುಳಿ ಇದ್ದು ತಿರುಗಿ ಇಲ್ಲೊಂದು ಸುಳಿ ಬಂದ್ರೆ ಬಾಸಿಂಗ ಅಂದ್ಬಿಟ್ಟು, ಅದು ಅಪರೂಪದಲ್ಲಿ ಅಪರೂಪ. ಅದನ್ನು ಯಾರು ಜಾಸ್ತಿ ಇಷ್ಟಪಡ್ತಾರೆ ಅಂದರೆ ಒಂದು 30 ವರ್ಷ 35 ವರ್ಷ ಆಗಿ ಮದುವೆಗಳಾಗಿರಲ್ಲ ಅವ್ರ ಮನೇನ ಕಾಯಿ ಎತ್ತು ಆಯ್ತಂದ್ರೆ ಆಟೋಮೆಟಿಕ್ಕಾಗಿ ಮದುವೆ ಆಗ್ತದೆ. ಹಂಗೆ ಬೇಡಿ ಸುಳಿ ಬರ್ತದೆ ಇಲ್ಲಿ. ಈ ಬೇಡಿ ಸುಳಿ ಬರ್ತಕ್ಕಂಥದ್ದು ನಾನು ಕಟ್ಟಲ್ಲ. ಬೇಡಿ ಸುಳಿ ಕಟ್ಟಿದ್ರೆ ಅವನು ಓನರ್ಕ ಬೇಡಿ ಹಾಕ್ಕೊಂಡು ಜೈಲು ಕೊತಾನೆ ಅನ್ನೋ ಲೆಕ್ಕ. ಇಲ್ಲಿ ಗುಂಡಿಗೆ ಸುಳಿ ಬರ್ತದೆ, ಎರಡು ಸೈಡು ಗುಂಡಿಗೆ ಸುಳಿ ಬಂದರೆ ಏನಿಲ್ಲ, ಎಡಗಡೆ ಗುಂಡಿಗೆ ಸುಳಿ ಬಂದರೆ ಗುಂಡಿಗೆ ಕೆಟ್ಟೋತದೆ ಅಂತ. ಓಕೆ, ಎರಡು ಸೈಡು ಗುಂಡಿಗೆ ಸುಳಿದ್ರೆ ಏನು ತಪ್ಪಿಲ್ಲ ನೋಡ್ರಿ, ಇದು ನಮ್ಮ ರೈಟು ಲೆಫ್ಟು, ಇಲ್ಲಿ ಮಾತ್ರ ಗುಂಡಿಗೆ ಸುಳಿದ್ರೆ ತಪ್ಪದು ಕಟ್ಟಂಗಿಲ್ಲ. ಸರಿ ಸರಿ, ಹಂಗೆ ಎರಡು ಕೊಂಬ ಸೆಂಟ್ರಲ್ ಸುಳಿ ಬರ್ತದೆ,
ಓಕೆ ಅದು ತಪ್ಪೇ ನೆನೆ ಏನಂತಂದ್ರೆ ಒಂದು ಒಲೆನಲ್ಲಿ ಬೆಂಕಿ ಇಕ್ಕಿದಂಗೆ ಮನೆಯಲ್ಲಿ ಯಾವಾಗೂ ಜಗಳಗಳು ಓಕೆ ಹಿಂಗೆ ಇದು ನಮ್ಮ ಹಿರಿಕರು ನಮ್ಗೆ ಹೇಳ್ಕೊಟ್ಟಿರೋದು ನಾವು ಇವತ್ತವರೆಗೂ ತಪ್ಪುಸುಳಿ ಇರೋದಾನ ನಮ್ಮ ಮನೆ ಬಾಗಿಲು ನಾವು ತಂದಿಲ್ಲ ಈ ಹೋರಿ ಈಗ ಕೂಟ ಮಾಡಿದ್ದೆತ್ತು ಎರಡು ಇದಕ್ಕಿನ್ನ ಚೆನ್ನಾಗಿ ಕೂಟ ಬಿದ್ದಿದ್ವು ಅವು ಬಟ್ ಅದು ಸುಳಿನಲ್ಲಿ ನಮ್ಗೆ ಆಗೋ ಸುಳಿ ಇಲ್ಲ ಅದು ಎಡಗಡೆ ಗುಂಡಿಗೆ ಸುಳಿ ನಾವು ಅದಕ್ಕೆ ರಿಜೆಕ್ಟ್ ಮಾಡಿ ಆ ಹೋರಿ ಬಿಟ್ಟು ನಾವು ಇದು ಹೊಸದಾಗಿ ಆಗ್ತದೆ ನಮ್ಗೆ ಇದು ತುಂಬ ಚೆನ್ನಾಗಿ ಒಪ್ಕೊಂತು ಹೋರಿ ಅದೇ ಲೆಕ್ಕಕ್ಕೆ ಬಂದ್ಬಿಡ್ತು ನಾವು ಹೇಳೋ ಲೆಕ್ಕಕ್ಕೆ ಇವಾಗ ಎರಡೆತ್ತು ನೀವು ನೋಡ್ಬೋದು ಸೇಮ್ ಹೈಟು ಕಲರು ಎಲ್ಲನೂ ಇದು ಸುಳಿಗಳಲ್ಲಿ ಆಮೇಲೆ ಈ ಸುಳಿಗಳದ್ದು ಪಾಲ್ಟು ಬಹುಮುಖ್ಯ ಉಟಾಣಿಕೆ ಇರಬೇಕು ಆಮೇಲೆ ಈ ಹೇಳ್ತೀನಿ ನೋಡಿ ಎತ್ತಲ್ಲಿ ಒಂದು ಸಮಯ ಎತ್ತು ನಾವು ಬೀಜ ಹೊಡೆಸಿ ಬಣ್ಣ ಮಾಡೋದು ಅಕಸ್ಮಾತ್ ಏನಾದರೂ ಇಲ್ಲೋ ಇಲ್ಲೋ ಏನಾರ ಪ್ಯಾಚ್ ಇದ್ದರೆ ಹೊಡ್ಕೊಂಡು ಹೋಗ್ತದೆ ಬೀಜ ಹೊಡೆದ ತಕ್ಷಣ ಒಂದೇ ಕಲರ್ ಬರ್ತದೆ ಬಟ್ ಬೀಜದ ಗುಳಿಗೆ ಹಂಗಲ್ಲ ಎರಡೇ ರೇಖೆ ಇರಬೇಕು ಎರಡು ರೇಖೆ ಬಿಟ್ಟು ಬೇರೆ ಇತ್ತಂದರೆ ಬೀಜದ ಗುಳಿಗೆ ಯಾರೂ ಕಟ್ಟಲ್ಲ ಕಟ್ಟೋದೇ ಇಲ್ಲ ತಪ್ಪದು ಓಕೆ ಅದು ಮಾಡೋಂಗಿಲ್ಲ ಇವತ್ತು ನೀವು ಜಿ ಕೆ ವಿ ಕೆನೆಲ್ಲೂ ನೋಡ್ಬೋದು ತಪ್ಪಿರೋದ್ರನ್ನೇ ಎತ್ಕೊಂಬಂದ್ಬಿಟ್ಟು ಒಂದು ಸ್ಪೆಷಾಲಿಟಿ ಮಾಡೋಕೆ ಹೋದ್ರು ಅಲ್ಲಿ ಏನಾಯಿತು ಅಂತ ಯಾಕಂದರೆ ನಾನು ಹಳ್ಳಿಕಾರ್ ಬ್ರೀಡ್ ಅಸೋಸಿಯೇಷನ್ ಪ್ರೆಸಿಡೆಂಟಾಗಿ ನಾನು ಮಾತಾಡ್ತಾ ಇಲ್ಲ ನಾನೊಬ್ಬ ರೈತನು ನಾವು ಮಾಡ್ಕೊಂಡು ಬಂದಿರೋದು ನಮ್ಮ ತಾತನವ್ರು ಮಾಡಿರೋದನ್ನು ನಾನು ಹೇಳ್ತಾ ಇದ್ದಿದ್ದು ಇವತ್ತು ನೀವು ಕಮೆಂಟ್ಸ್ ಮುಖಾಂತರನೇ ನೋಡಿರ್ಬೋದು ಒಂದು ನೆಗೆಟಿವ್ ಕಮೆಂಟ್ಸ್ ನಮ್ಮ ಬಗ್ಗೆ ಬಂದಿಲ್ಲ ಯಾಕಂತಂದರೆ ನಾಲೆಡ್ಜ್ ಕೊಡಬೇಕಾದ್ರೆಣ ನಾವು ಅದರಲ್ಲಿ ಗೊತ್ತಿದ್ರೆ ಮಾತ್ರ ಕೊಡಬೇಕು ಸುಮ್ಮನೆ ಬೈ ಐತೆ ನಮ್ಮ ಹತ್ರ ಒಂದು ಓರಿ ಐತೆ ಇವಾಗ ನನ್ನ ಮನೇನಲ್ಲಣ ಇದಕ್ಕೆ ಮುಂಚೆ ಒಂದು ಹಿಂಗೇನೇನೆ ತಪ್ಪಾಗ್ಬಿಟ್ಟಿತ್ತು ಅದು ತಪ್ಪು ತಪ್ಪೆ ನನ್ನ ಮನೇನಲ್ಲಿ ಉಟ್ಬಿಟ್ಟೈತೆ ಅಂದ್ಬಿಟ್ಟು ನಾನು ಅದನ್ನು ಇದು ಮಾಡ್ಕೊಳಕ್ಕಾಗತ್ತಾ ಇಲ್ಲ ತಪ್ಪೇ ಇಲ್ಲ ಅದು ಅಂತ ಅದು ಸುಳ್ಳು ಅದು ನಮಗೆ ಬೇಡವಾ ಕೊಡ ಅಣ್ಣ ತಪ್ಪು ಸುಳಿಗಳು ನಾವು ಕಟ್ಟಲ್ಲ ತಪ್ಪು ಸುಳಿ ಕಟ್ಟಲ್ಲ ಅಡ್ನಾಮದ ಓರಿ ಅಂತೂ ನಾವು ಇಡೋದೇ ಇಲ್ಲ ಅದು ಈ ನಾವೇ ಅಂತಲ್ಲ ಓರಿ ಕಟ್ಟಿರೋ ಕಸಬ್ದಾರನ ಯಾರನ್ನೂ ಇಕ್ಕಲ್ಲ ಏನಾದರೂ ಅರ್ಥ ಹೇಳ್ತೀನಿ ನೋಡ್ರಿ ಅಡ್ನಾಮದ ಓರಿ ಕಟ್ಟರೆ ಅಡ್ಡ ಆಗ್ತದಂತೆ ನೀನು ಹೋಗೋ ಕೆಲಸಗಳಿಗೆಲ್ಲ ಸರಿ ಸರಿ ಒಳ್ಳೆ ಕೆಲಸ ಮಾಡೋಕ್ಕೆ ಪಂಚಕಲ್ಯಾಣಿ ಓರಿನೂ ಎಲ್ಲರೂ ಕಟ್ಟಲ್ಲ ಲಿಂಗಾಯತರು ಕಟ್ತಾರೆ ಪಂಚಕಲ್ಯಾಣಿ ಓರಿ ಏನಾದರೂ ವಿಶೇಷತೆ ಹೇಳಿದಂಗೆ ಪಂಚಕಲ್ಯಾಣಿ ಓರಿ ಅಂದರೆ ಮಖದ ಮೇಲೆ ಡ್ರಾಪ್ಸ್ ಇರ್ತದೆ ನಾಲ್ಕು ಕಾಲ ಮೇಲೂ ಮಚ್ಚೆ ಇರ್ತದೆ ವೈಟು ನಾಲ್ಕು ಕಾಲ ಮೇಲೂ ಬಾಲ ತುದಿ ಕುಚ್ಚು ವೈಟ್ ಇರ್ತದೆ ಇದು ಬಂದ್ಬಿಟ್ಟು ಶಿವನ ವಾಹನ ಪಂಚಕಲ್ಯಾಣಿ ಓರಿ ಮೇಲೇ ಶಿವನ ಓಡಾಡೋದು ಸರಿ ಸರಿ ಅರ್ಥ ಆಯ್ತಾ ಅದನ್ನ ಯಾಕೆ ಲಿಂಗಾಯಿತರೇ ಮಾಡ್ತಾರೆ ಅವರು ಪೂಜೆ ಮಾಡಿ ಓರಿನ ಹಿಡಿಯೋ ಈಚೆ ಬಿಡೋದು ಒಳಗೆ ಬಿಡೋದು ನಾವು ಹಂಗಲ್ಲ ಇವಾಗ ನಾವು ಗೌಡರು ಇವಾಗ ನಾವು ಧರ್ಮರಾಜ ಒಕ್ಕಲಿಗಿರು ನಾವು ಮಾಂಸ ಇದೆಲ್ಲ ತಿಂತೀರಿ ನಮ್ಮ ಮನೇನಲ್ಲಿ ಅದು ಇರಕ್ಕೆ ಬರಲ್ಲ ಪರಕೆ ಸೋಕ್ಸ್ಬಾರ್ದು ಆ ಓರಿಕ ಅಷ್ಟು ವಿಶೇಷತೆ ಐತೆ ಅದ್ರನ್ನ ಕೆಲವರಲ್ಲಿ ಕೆಲವರೇ ಕಟ್ಟೋದು ಯಾಕಂದ್ರೆ ನಿಮ್ಗೆ ಹೇಳ್ದಲ್ಲ ಅದರ ವಿಶೇಷತೆ ಹಿಂಗೈತೆ ಅದಕ್ಕೋಸ್ಕರ ಅವ್ರು ಕಟ್ತಾರೆ ನಾವು ಮಾಮೂಲಿ ಇವಾಗ ನಾವೇನು ಹೇಳ್ರಿ ಗಂಡ್ರೆ ಕೊಟ್ಟಿರ್ಬೇಕು ನಮ್ಗೆ ಎರಡೇ ರೇ ಕೊಟ್ಟಿರ್ಬೇಕು ಇವಾಗ ಇವೋ ಬೀಜ ಹೊಡೆದಿರೋದಕ್ಕೆ ನಿಮ್ಗೆ ಕಾಣಿಸ್ತಾ ಇಲ್ಲ ಆದ್ರೂ ಸ್ಲೈಟಾಗಿ ಕಾಣಿಸುತ್ತೆ ನೋಡ್ರಿ ರೇಖೆಗಳು ಇರೋದು ಗೊತ್ತಾಗುತ್ತೆ ನಿಮ್ಗೆ ಇಲ್ಲೇ ನೋಡ್ರಿ ರೇಖ ಹೌದು ಇದೇ ಗಂಡ್ ರೇಖ ಅನ್ನೋದು ಈ ಎರಡು ರೇಖು ಕಣ್ಣ ಮೇಲೆ ಇರಲೇಬೇಕು ಇದು ಇದೇ ಇದು ಬೀಜದ ಮೇಲೆ ಇದ್ದಿದ್ರೆ ನಿಮ್ಗೆ ಕ್ಲೀನ್ ಆಗಿ ಗೊತ್ತಾಗ್ತಾ ಇತ್ತು ಇವಾಗ CR7 ಇವಾಗ ಎರಡಲ್ಕ ಅಂತ ಟಾಪ್ ಓವರ್ ಯಾವುದು ಇಲ್ಲ ಅದೊಂದು ವಿಡಿಯೋ ಕೊಡ್ತೀನಿ ನಾನು ಇವತ್ತು ನಾಲ್ಕು ಕಸುನ್ ಕಟ್ಟೈತೆ ಹಾಫ್ ಅನ್ ಅವರ್ ಅಲ್ಲಿ ನಾಲ್ಕು ಕಸುನ ಎಡ ಹಂಗೆ ಓರಿ ಸೆಲೆಕ್ಷನ್ನ ಒಳ್ಳೇದು ಉನ್ನತವಾಗಿ ಮಾಡಿದವಾಗ ಅದಕ್ಕೆ ಒಳ್ಳೆ ಮೇವು ಕೊಟ್ಟು ಸಾಕಿದವಾಗ ಇದು ಇವಾಗ ಕೆಲವರು ನಾನು ಈ ನಡುವೆ ವೀಡಿಯೋಗಳಲ್ಲಿ ನೋಡಿದೆ ಚೆನ್ನಾಗಿತ್ತು ಚೆನ್ನಾಗೈತೆ ಬ್ಯೂಟಿಫುಲ್ ಆಗಿತ್ತು ನಾನು ತಂದುಬಿಟ್ಟೆ ಸಾಕಿದೆ ಅದು ಓಕೆ ಅದು ನಿಮ್ಮ ಮಟ್ಟಕ್ಕೆ ಮಾತ್ರನೇ ಪ್ರಪಂಚ ಅಲ್ಲಿ ಅಪ್ಲಿಕೇಬಲ್ ಆಗಲ್ಲ ಯಾಕಾಗಲ್ಲ ಅಂತಂದರೆ ನಾಳೆ ದಿನ ತಗೊಂಡೋಗಿ ಬರೋನು ಅಂತ ಇಂಟೆನ್ಷನ್ ಇರೋನೇ ಬರಬೇಕು ಅರ್ಥ ಸಿಗ್ತಾಣ ಹೌದು ಸುಳಿ ಶುದ್ಧ ಇಲ್ದಿದ್ದು ಓರಿ ಮನೇನಲ್ಲಿ ಕಟ್ಟಲ್ಲ ಅದು ಬಡವರು ಇರ್ಬೋದು ಸಾಹುಕಾರ ಇರ್ಬೋದು ಏನಣ್ಣ ಖಾಲಿ 50,000 ರೂಪಾಯಿ ಎತ್ತು ಕುಳ ಎತ್ಕೊಟ್ಟವನು ಕೂಡ ಕಟ್ಟಲ್ಲ ಕೆಲವರು ಕಟ್ತಾರೆ ಯಾರು ಹೇಳ್ತೀನಿ ಕೇಳಿ ವಿಧಿ ಇಲ್ಲ ಅವನಕ್ಕೆ ಕಮ್ಮಿ ದುಡ್ಡು ಬೀಳ್ತದೆ ಉಳಾಕೋತಾನೆ ಅವನು ಅವನೇನಂತಾನೆ ಗೊತ್ತಾ ಅವ್ರ ಲೆಕ್ಕಾಚಾರ ಹೇಳ್ತೀನಿ ಕೇಳಿದೆ ಸುಳಿ ಏನು ನೋಗಣಕ್ಕೆ ಅಡ್ಡ ಬರ್ತದ ಅಂತಾರೆ ಅವ್ರು ಓಕೆ ಹೆಂಗೆ ನಿಜನ ಹಳ್ಳಿ ಕಡೆ ಅದು ನೂರಕ್ಕೆ ಒಬ್ಬನೇ ಕಟ್ಟೋದು ನೂರು ಕಟ್ಟಲ್ಲ ನೂರಕ್ಕೆ ಒಬ್ಬನೇ ಅವ್ನಿಗೆ ವಿಧಿ ಇಲ್ದಿರ ಕಟ್ತಾನೆ ಹಂಗಂತ ಅಂದ್ಬಿಟ್ಟು ಎಲ್ಲರೂ ಅದೇ ಮಾಡ್ಬೇಕನ್ನೋದು ಬರಲ್ಲ ಇವಾಗ ಶೋರೂಮ್ಗೆ ಹೋಗ್ತೀರಿ ಒಳ್ಳೆ ಕಾರ್ ತಗೊಂತೀರಿ ಆ ಕಾರಣಕ್ಕೆ ಇದು ತಪ್ಪುಸುಳಿಗಳು ದಯವಿಟ್ಟು ಮಾಡಿ ಕಟ್ಟಬೇಡ್ರಿ ನಾನು ಅದನ್ನೇ ಹೇಳೋದು ಇವತ್ತು ನಾವು ಎಲ್ಲ ಸೆಲೆಕ್ಟ್ ಮಾಡಿ ಓರಿ ಕಟ್ಟಿದ್ದೀರಂದ್ರೆ ಯಾರು ಬಂದು ಬೆರಲು ತೋರಿಸಲ್ಲ ಇವಾಗ ಕೆಲವರು ಅಂತಾರೆ ನೀವು ಓರಿಗಳು ತಗೊಂತೀರ ಯಾಕೆ ಅಷ್ಟು ಬೆಲೆಗೆ ಮಾರ್ತೀರ ನಮ್ಮ ಒಡವೆ ನಾವು ಒರಿಜಿನಲ್ ಒಡವೆ ನಾವು ತಗೊಂಡಿರ್ತೀರಿ ಅಲ್ಲಿ ಬಂದು ಬೆರಲು ತೋರಿಸ ಅವಶ್ಯಕತೆ ಇಲ್ಲ ಇವಾಗ ನಾವು ಇಷ್ಟು ಓರಿ ಮಾಡಿದಿರಲ್ಲಣ್ಣ ಯಾರಾದರೂ ಏನಾದರೂ ನಿಮ್ಮ ಓರಿನಲ್ಲಿ ಇಂಥ ತಪ್ಪೈತೆ ಅಂತ ಹೇಳಿ ನಾವು ಒಪ್ಕೊಂತೀರಣ್ಣ ಹೌದಾ ಇಲ್ಲ ತಪ್ಪು ಸುಳಿ ಅನ್ನೋದು ನಮ್ಮ ಮನೆ ಬಾಕಲಿಗೆ ಬರ್ಬೋದು ಅಣ್ಣ ಒಂದು ಸಮಯ ಕಾಲು ರೋಸ್ಟ್ ಕಮ್ಮಿ ಇರಲಿ ಪರವಾಗಿಲ್ಲ ಒಪ್ಕೊಂತೀರಿ ಕಾಲು ಕಮ್ಮಿ ಬರೋದು ನಮ್ಮಿಂದ ಓರಿ ಹುಟ್ಟುತ್ತಾ ಯಾವ ಓರಿನೂ ಕುಂಟು ಓರಿ ಹುಟ್ಟಲ್ಲ ಅಕಸ್ಮಾತ್ ಹುಟ್ಟಿದ್ರೆ ಅದು ರಿಜೆಕ್ಟ್ ಐತಾನೆ ಅಣ್ಣ ಆದ್ರೆ ನಾವೇನು ಮಾಡ್ತೀರಿ ಕೆಲಸಕ್ಕೆ ಹಾಕಿ ಬಂಡಿ ಕೊಡ್ದವಾಗ ಏನಂತಂದ್ರೆ ಈ ಎತ್ತು ಆ ಎತ್ತು ಹಿಂಗೆ 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 ಓತವ ಓದಾಗ ಸ್ವಲ್ಪ ಬೆಂಡ್ ಬರ್ತದೆ ಅದು ತಪ್ಪಿಲ್ಲ ಅದು ನಾವು ಮಾಡ್ಕೊಳೋದು ಬಟ್ ಇದು ಸುಳಿ ಶುದ್ಧತೆ ಅನ್ನೋದು ನಾವು ಮಾಡೋದಲ್ಲ ಮೇಲೆ ಭಗವಂತನ ಸೃಷ್ಟಿ ಅದು ಇವಾಗ ಎಲ್ಲ ಎತ್ತುನೂ ದೇವ್ರ ಹಾಕಲ್ಲ ಎಲ್ಲ ಕಲ್ಲಕ್ಕೂ ಯಾಕೆ ನಾವು ಪೂಜೆ ಮಾಡಬಾರ್ದು ಅಲ್ವಣ್ಣ ಅದನ್ನು ತಿಳ್ಕೊಂಬಿಟ್ರೆ ಯಾಕಂದ್ರೆ ಹಳಬರು ಒಂದೊಂದು ಮಾಡಿರೋದನ್ನು ಅವರು ಸುಮ್ಮನೆ ಮಾಡಿಲ್ಲ ಒಂದೊಂದಕ್ಕೂ ಒಂದೊಂದು ಅರ್ಥ ಐತೆ
ಅದಕ್ಕೆ ನಾವು ಅಳಬರು ಹಾಕಿರೋ ಇದರಲ್ಲಿ ನಡಿಬೇಕು ಹೊರತು ನಮ್ಮದೇ ಹೊಸದಾಗಿ ನಾವು ಹಾಕೋದು ಅವಶ್ಯಕತೆ ಇಲ್ಲ ಈ ಫೀಲ್ಡಲ್ಲಿ ಮಾತ್ರ. ಹೌದು, ಹ್ಞೂ.